ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದೆಲ್ಲ ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ್ನು ಆರಾಧಿಸುವ, ಅದನ್ನು ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ ಏನೇ ಇದ್ದರೂ ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ ನಾವು ಕುಟುಂಬವಾಗಿ ಕೂತುಕೊಂಡು ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಪದಿನ ಪ್ರಸನ್ನತೆಯು ಈ ದಿವಸದಲ್ಲಿ ನಮ್ಮ ನಡೆಸುವುದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಹೆಜ್ಜೆಗಳು ತಂದೆ ನಿನ್ನಿಂದ ನೇಮಿಸಲ್ಪಟ್ಟಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ನಾವು ಇರುವಂತೆ ನೀನು ನಮ್ಮನ್ನು ನಡೆಸುತ್ತಿದ್ದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ ಥ್ಯಾಂಕ್ ಯು ಫಾದರ್. ಆಶೀರ್ವದಿಸಿದ ನಂತರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ, ಅಪೊಸ್ತಲ ಪೌಲನು
ಕೊರಿಂಥರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ 3:18 ವಚನವನ್ನು ನಾವು ಓದುವ. ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಪ್ರೈಸ್ ಗಾಡ್. ಇಲ್ಲಿ ಅಪೋಸ್ತಲ ಪೌಲ ಇಲ್ಲಿ ಹೇಳುತ್ತಾನೆ, ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ. ಇಲ್ಲಿ ಅಪೋಸ್ತಲ ಪೌಲ ಹೇಳುವುದಿಲ್ಲ ಯಾರು ಕೂಡ ಇತರನ್ನು ಮೋಸ ಮಾಡದಿರಲಿ. ಕುಟುಂಬದವರನ್ನು, ಬೇರೆಯವರನ್ನು, ಹೆಂಡತಿಯನ್ನು, ಮಕ್ಕಳನ್ನು, ನೇಬರ್ಗಳನ್ನು, ಫ್ರೆಂಡ್ಸ್ಗಳನ್ನು, ರಿಲೇಟಿವ್ಗಳನ್ನು, ಸಂಬಂಧಿಕರನ್ನು, ಸ್ನೇಹಿತರನ್ನು ಮೋಸಗೊಳಿಸ್ತಿರಲಿ ಅಂತ ಹೇಳುವುದಿಲ್ಲ. ಇಲ್ಲಿ ಅಪೋಸ್ತಲ ಪೌಲ ಹೇಳುತ್ತಾನೆ, ಯಾವನು ತನ್ನನ್ನೇ ತಾನು ಮೋಸಗೊಳಿಸದಿರಲಿ. ಯಾವ ವ್ಯಕ್ತಿ ಕೂಡ ತನ್ನನ್ನು ತಾನು ಮೋಸ ಮಾಡದಂತೆ ನೋಡಿಕೊಳ್ಳರಿ. ಡು ನಾಟ್ ಡಿಸೀವ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಮೋಸ ಮಾಡಬೇಡ್ರಿ ಅಂತ ಹೇಳ್ತದೆ. ಹಾಗಾದರೆ ಏನು ನಮ್ಮನ್ನು ನಾವು ಮೋಸ ಮಾಡುವಂಥದ್ದು? ಏನು ಮೋಸ? ಇಲ್ಲಿ ಬೈಬಲ್ದು, ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಲೋಕ ಸಂಬಂಧವಾಗಿ ತಾನು ಜ್ಞಾನಿ ಆಗಿದ್ದೇನೆಂದು ಹೇಳಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತ್ಮಿಕ ಜ್ಞಾನವು, ದ ಸ್ಪಿರಿಚುವಲ್ ನಾಲೆಜ್, ಅದು ಪ್ರಾಕೃತಿಕ ಮನುಷ್ಯನಿಗೆ ಅಥವಾ ಏಲೋಕದ ಇಂದ್ರಿಯಗಳಲ್ಲಿ ನಡೆಯುತ್ತಿರುವ ಜ್ಞಾನಿಗೆ ಅದು ಹುಚ್ಚು ಮಾತಾಗಿದೆ. ಅವನು ಹುಚ್ಚನಾಗಿ ಕಾಣ್ತಾನೆ. ಅದಕ್ಕೆ ಅಪೋಸ್ತಲ ಪೌಲ ಹೇಳ್ತಾನೆ, ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ಕಂಡುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪ ಅಂತ. ನಾವು ಓದಿದರೆ ನಮಗೆ ಸಿಗ್ತದೆ, 1 ಕೊರಿಂಥ 1:21. ಹೇಗೆಂದರೆ, ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತ್ತು. ಇಲ್ಲಿ ದೇವರ ವಾಕ್ಯ ಹೇಳಿದೆ, ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತ್ತು. ಪ್ರೈಸ್ ಗಾಡ್. ನಾವು ನೋಡ್ತೇವೆ, ಸ್ಪಿರಿಚುವಲ್ ನಾಲೆಜ್ ಆ್ಯಂಡ್ ಸೆನ್ಸ್ ನಾಲೆಜ್ ಅಂತ ಹೇಳ್ತಾರೆ. ಲೋಕ ಸಂಬಂಧವಾದ ಜ್ಞಾನ, ಆತ್ಮ ಸಂಬಂಧವಾದ ಜ್ಞಾನ. ಲೋಕ ಸಂಬಂಧವಾದ ಜ್ಞಾನದಿಂದ ಆತ್ಮ ಸಂಬಂಧವಾದ ಸಂಗತಿಗಳನ್ನು ನಾವು ತಿಳಿಯಲಿಕ್ಕೆ ಆಗುವುದಿಲ್ಲ. ಜ್ಞಾನ ನಮಗೆ ಇರುವಂಥದ್ದು, ವಾಟ್ ಇಸ್ ದ ನಾಲೆಜ್? ಜ್ಞಾನ ಅಂದರೆ ಏನು? ಜ್ಞಾನ ಇರುವಂಥದ್ದು ನಮಗೆ ಸಂಪರ್ಕ ಮಾಡಲಿಕ್ಕೆ, ಪ್ರೆಸ್ ಗಾಡ್, ಕಮ್ಯುನಿಕೇಟ್ ಮಾಡಲಿಕ್ಕೆ. ಓಕೆ, ಜ್ಞಾನ ಇಲ್ಲ ಅಂತ ಹೇಳಿದರೆ ನಮಗೆ ಒಬ್ಬರನ್ನೊಬ್ಬರು ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ. ಆ ಜ್ಞಾನಕ್ಕೆ, ಈ ಶರೀರಕ್ಕೆ 5 ಇಂದ್ರಿಯಗಳಿವೆ. ಆ 5 ಇಂದ್ರಿಯಗಳಿಗೆ ಜ್ಞಾನದ ಇಂದ್ರಿಯಗಳು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ 5 ಇಂದ್ರಿಯಗಳು ಸತ್ತು ಹೋದರೆ ಅಥವಾ ಸ್ಟಾಪ್ ಆದರೆ ಮನುಷ್ಯನು ಒಂದು ಕೋಮದಲ್ಲಿ ಬಿದ್ದ ವ್ಯಕ್ತಿ ಹಾಗೆ. ಅವನಿಗೆ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ, ಪ್ರಪಂಚದೊಟ್ಟಿಗೆ ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಕಣ್ಣುಗಳ ಮೂಲಕ ನೀವು ನೋಡ್ತೀರಿ, ಕಿವಿಗಳ ಮೂಲಕ ಕೇಳ್ತೀರಿ, ನಿಮ್ಮ ಮೂಗಿನ ಮೂಲಕ ನೀವು ವಿವೇಚಿಸ್ತೀರಿ, ಸ್ಮೆಲ್ ಬರುತ್ತದೆ, ನಾಲಿಗೆ ಮೂಲಕ ನೀವು ಟೆಸ್ಟ್ ಮಾಡುತ್ತೀರಿ. ಅದೇ ರೀತಿ ನಿಮ್ಮ ಸ್ಪರ್ಶದ ಮೂಲಕ ನೀವು ಇತರ ಯಾರು ನಿಮ್ಮನ್ನು ಮುಟ್ಟಿದ್ರು ನಿಮ್ಗೆ ಗೊತ್ತಾಗ್ತದೆ. ಇಮಿಡಿಯೇಟ್ಲಿ ಈ 5 ಇಂದ್ರಿಯಗಳ ಮೂಲಕ ನಿಮಗೆ ಜ್ಞಾನ ಹೋಗುತ್ತದೆ. ಅದೇ ರೀತಿ ಸ್ಪಿರಿಚುವಲ್ ನಾಲೆಜ್ ಎಂಬುವಂಥದ್ದು, ಅದು ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ಇರುವಂಥದ್ದು. ಯಾಕಂದರೆ ನಾವು 2 ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. 1, ಕಾಣುವಂಥ ಲೋಕ ಮತ್ತು ಕಾಣದ ಲೋಕ. ಯಾವ ದಿವಸ ಆದಾಮನು ಪಾಪ ಮಾಡಿದ, ಆದಾಮನು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ವಿರುದ್ಧವಾಗಿ ಅವಿಧೇಯನಾದ, ಆತನು ದೇವರಿಂದ ಪ್ರತ್ಯೇಕಿಸಲ್ಪಟ್ಟ. 1. 2,
ಆತನು ಆತ್ಮಿಕವಾಗಿ ಈ ಸೆನ್ಸನ್ನು ಆತನು ಕಳಗೊಂಡ. ಹಿ ವಾಸ್ ಡೆಡ್. ಆತನು ಸತ್ತ, ಆತ್ಮಿಕವಾಗಿ ಸತ್ತ. ಈಗ ಆತ್ಮಿಕ ಲೋಕದಲ್ಲಿ ಏನು ನಡೆಯುತ್ತದೆ ಅವನಿಗೆ ಈಗ ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ದೇವರು ಆತ್ಮಿಕ ವಿಷಯಗಳ ಬಗ್ಗೆ ಅಷ್ಟೊಂದು ಜನರಿಗೆ ದೇವರು ಪ್ರಕಟಿಸಲಿಲ್ಲ. ಅವರ ಯುದ್ಧವಾಗಿತ್ತು ಅದು ಶಾರೀರಿಕ ಯುದ್ಧ. ಅವರು ಏನೇ ಸ್ಟಾಪ್ ಮಾಡಬೇಕಾದರೂ ಶಾರೀರಿಕವಾಗಿ ಸ್ಟಾಪ್ ಮಾಡಬೇಕಿತ್ತು. ಡೀಮನ್ಸ್ಗಳನ್ನು ಅವರಿಗೆ ಯಾವ ರೀತಿಯಲ್ಲಿ ಸ್ಟಾಪ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಬಟ್ ದೇವರು ಒಡಂಬಡಿಕೆಯನ್ನು ಅವರಿಗೆ ಕೊಟ್ಟ, ನಾವು ನೋಡ್ತೇವೆ ಧರ್ಮಶಾಸ್ತ್ರವನ್ನು ಕೊಟ್ಟ. ಈ ಒಡಂಬಡಿಕೆಯ ಮೂಲಕ ದೇವರು ಕಾಣದ ಲೋಕದಲ್ಲಿರುವ ದೇವರು ಅವರಿಗೆ ಪ್ರೊಟೆಕ್ಷನ್ ಕೊಟ್ಟ. ಒಂದು ಮರುಭೂಮಿಯಲ್ಲಿ ಸೂರ್ಯನ ಬೆಳಕಿಗೆ ಅಡ್ಡವಾಗಿ ಒಂದು ಕೊಡೆ ಹಿಡಿದ ಹಾಗೆ ಧರ್ಮಶಾಸ್ತ್ರವನ್ನು ಅವರಿಗೆ ಕೊಡೆಯಾಗಿ ಕೊಟ್ಟ. ಯಾವ ದಿವಸ ಅವರು ದೇವರ ವಾಕ್ಯವನ್ನು ಮುರಿಯುತ್ತಿದ್ದರು, ದೇವರ ಧರ್ಮಶಾಸ್ತ್ರ ಮುರಿಯುತ್ತಿದ್ದರು, ಆಗ ಆ ಕೊಡೆಗೆ ಒಂದು ತೂತು ಬಿದ್ದ ಹಾಗೆ ಅವರ ಬೇಲಿ ಕಿತ್ತು ಹೋಗ್ತಾ ಇತ್ತು. ದುರಾತ್ಮಗಳು ಒಳಗೆ ಪ್ರವೇಶಿಸ್ತಾ ಇತ್ತು. ಅವನ ಸುತ್ತಲೂ ಬೇಲಿ ಇತ್ತು. ಫಾರ್ ಎಕ್ಸಾಂಪಲ್, ಯೋಬನ ಗ್ರಂಥದಲ್ಲಿ ನೀವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ಒಂದಾನೊಂದು ದಿನ ದೇವದೂತರು ಸೇರಿ ಬರಲಾಗಿ ಆಪಾದಕ ದೂತನು ಕೂಡ ಅವರೊಟ್ಟಿಗೆ ಬಂದ. ದೇವರು ಕೇಳಿದ, ನೀನು ಎಲ್ಲಿಂದ ಬಂದಿ? ನಾನು ಭೂಲೋಕದಲ್ಲೆಲ್ಲ ತಿರುಗಿ ಅಲ್ಲಲ್ಲಿ ಇದ್ದುಕೊಂಡು ಬಂದೆನು. ಓಕೆ, ಭೂಲೋಕದಲ್ಲಿ ತಿರುಗಿ ಅಲ್ಲಲ್ಲಿ ಇದ್ದುಕೊಂಡು ನಾನು ಬಂದೆನು. ನನ್ನ ಸೇವಕನಾದ ಯೋಬನ ಮೇಲೆ ಗಮನ ಬಿಟ್ಟಿಯ? ಎಸ್, ಇಟ್ಟೆ, ಗಮನ ಇಟ್ಟೆ. ಅವನಿಗೆ ಸಮಾನನು ಲೋಕದಲ್ಲಿ ಯಾರೂ ಇಲ್ಲ. ಆತನು ಭಕ್ತನಾಗಿದ್ದಾನೆ, ನಿರ್ದೋಷಿಯು, ಕೆಟ್ಟದನ್ನು ನಿರಾಕರಿಸುವವನಾಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಯಾರೂ ಇಲ್ಲ ಅಂತ ದೇವರು ಅವನ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಅದಕ್ಕೆ ಸೈತಾನ ಹೇಳ್ತಾನೆ, ಯೋಬ ನಿನ್ನ ಮೇಲೆ ಭಕ್ತಿಯನ್ನಿಟ್ಟಿದ್ದಾನೆ, ಲಾಭವಿಲ್ಲದಿಟ್ಟಿದ್ದಾನೆ, ನೀನು ಅವನಿಗೂ ಅವನ ಮನೆಗೂ ಬೇಲಿ ಹಾಕಿದ್ದಿ. ಸಿ, ನಂಬರ್ ಒನ್, ಬೇಲಿ ಹಾಕಿದ್ದಿ. ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟ. ಆ ಧರ್ಮಶಾಸ್ತ್ರದ ಮೂಲಕ ಅವರಿಗೆ ಬೇಲಿ ಇರ್ತಾ ಇತ್ತು. ಒಂದು ವೇಳೆ ಯಾರಾದರೂ ದೇವರ ವಾಕ್ಯವನ್ನು ಮುರಿದರೆ ಅವರಿಗೆ ಸೊಲ್ಯೂಷನ್ ಇಲ್ಲ. ಕೆಲವೊಂದು ಪಾಪಗಳಿಗೆ ದೋಷ ಪರಿಹಾರಕ ಯಜ್ಞ, ಸಮಾಧಾನ ಯಜ್ಞಗಳನ್ನು ಅವರು ಸಲ್ಲಿಸ್ತಾ ಇದ್ದರು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನು ಕೊಲೆ ಮಾಡಿದ. ಕೊಲೆ ಮಾಡಿದಾಗ ಆ ವ್ಯಕ್ತಿಯನ್ನು ಕೊಲ್ಲಬೇಕಂತ ದೇವರ ವಾಕ್ಯ ಹೇಳ್ತಿತ್ತು. ತಂದೆ ತಾಯಿಗಳನ್ನು ಶಪಿಸುವವರಿಗೆ ಮರಣದಂಡನೆ ಆಗಬೇಕು. ಇದೆಲ್ಲ ಧರ್ಮಶಾಸ್ತ್ರದ ನಿಯಮಗಳು. ಅದೇ ಸೊಲ್ಯೂಷನ್, ನೋ ಸೊಲ್ಯೂಷನ್. ಯಾಕಂದರೆ ಆತ್ಮಿಕ ಲೋಕದಲ್ಲಿ ಅವರು ದುರಾತ್ಮಗಳಿಗೆ ಡೋರನ್ನು ತೆರೆಯುತ್ತಾರೆ. ಆ ದುರಾತ್ಮಗಳು ಆ ವ್ಯಕ್ತಿ ಸತ್ತ ನಂತರ ಆ ಬ್ಲಡ್ ಲೈನ್ನ ಮೂಲಕ ಇನ್ನೊಂದು ಜನರೇಷನ್ ಪಾಸ್ ಆಗ್ತಿತ್ತು. ಅವುಗಳಿಂದ ಬಿಡುಗಡೆ ಆಗಲಿಕ್ಕೆ ಸೊಲ್ಯೂಷನ್ ಇರಲಿಲ್ಲ. ಓಕೆ, ಬಟ್ ಹೊಸ ಒಡಂಬಡಿಕೆಯಲ್ಲಿ ಯಾವ ದಿವಸ ಯೇಸು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಆತನು ಸತ್ತ, ನಮ್ಮ ಪಾಪಗಳಿಗೋಸ್ಕರ ಆತನು ದಂಡನೆಯನ್ನು ಅನುಭವಿಸಿದ, ಆತನು ಹೂಣಲ್ಪಟ್ಟ, ಮೂರನೇ ದಿನ ಪುನರುತ್ಥನಾದ. ದಟ್ ಮೀನ್ಸ್ ಆತನು ಎರಡು ಮರಣಗಳನ್ನು ಅನುಭವಿಸಿದ, ಒಂದು ಶಾರೀರಿಕ ಮರಣ, ಮತ್ತೊಂದು ಆತ್ಮಿಕ ಮರಣ. ಆತ್ಮಿಕ ಮರಣದಲ್ಲಿ ಆತನು ತಂದೆಯ ಅನ್ಯೋನ್ಯತೆಯಿಂದ ಆತನು ಹೊರಗೆ ಬಂದ, ಆತನು ಪಾಪವಾದ, ಆತನ ಕ್ರೂಜೆಯಲ್ಲಿ ನಮ್ಮೆಲ್ಲರ ಪಾಪಗಳನ್ನು ತಾನು ಹೊತ್ತುಕೊಂಡು ಹೋದ. ಕಾಣದ ಲೋಕದಲ್ಲಿರುವ ದುರಾತ್ಮಗಳು ಅವನಿಗೆ ಆಕ್ರಮಣ ಮಾಡಿದವು. ಆಕ್ರಮಣವನ್ನು ಆತನು ಅನುಭವಿಸಿದ. ಆತ್ಮಿಕ ಎಲ್ಲ ಶಾಪಗಳನ್ನು ಆತನು ಅನುಭವಿಸಿದ. ಅದನ್ನು ಹೇಳಿದ, ಇಟ್ ಈಸ್ ಫಿನಿಶ್, ಇದು ತೀರಿತು, ಪಾಪದ ಸಮಸ್ಯೆ ಮುಗಿಯಿತು, ಪಾಪದ ಪರಿಹಾರವಾಯಿತು, ಪಾಪಕ್ಕೆ ಪರಿಹಾರವಾಯಿತು. ನಮ್ಮ ಮೇಲೆ ಇದ್ದಂಥ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಆತನು ಇಲ್ಲದಂತಾಗ ಮಾಡಿದ. ಓಕೆ, ಯಾರು ಯಾರು ಆತನು ಅಂಗೀಕಾರ ಮಾಡುತ್ತಾರೆ, ಆತನು ಮಾಡಿದ ಕೆಲಸವನ್ನು ಒಪ್ಪುತ್ತಾರೆ, ಅವರ ಆತ್ಮಿಕ ಲೋಕದಲ್ಲಿ ಮರಣದಿಂದ, ಅಂದರೆ ದುರಾತ್ಮಗಳ ಆಡಳಿತದಿಂದ ಆತನು ಹೊರಗೆ ಬಂದು ದೇವರ ರಾಜ್ಯದಲ್ಲಿ ಆತನು ಸೇರುತ್ತಾನೆ. ಓಕೆ, ದೇವರ ರಾಜ್ಯದಲ್ಲಿ ಆತನು ಹುಟ್ಟುತ್ತಾನೆ. ಅದಕ್ಕೋಸ್ಕರ ಬೈಬಲ್ ಇದೆ, ನಿಕೋದಮನಿಗೆ ಯೇಸು ಹೇಳ್ತಾನೆ, ನಿಕೋದಮ್, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಈ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಕಿಂಗ್ಡಮ್ ಆಫ್ ಗಾಡ್. ಆತನಿಗೆ ಆತ್ಮಿಕ ಸ್ತರವನ್ನು ನೋಡಲಿಕ್ಕೆ ಆಗುವುದಿಲ್ಲ, ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಆತನಿಗೆ ಆತ್ಮಿಕ ವಿಷಯಗಳು ಅದು ಹುಚ್ಚು ಮಾತಾಗಿ ಕೇಳಿಸಲ್ಪಡುತ್ತವೆ. ಆತನು ಇಂದ್ರಿಯಗಳ ವ್ಯಕ್ತಿಯಾಗಿದ್ದಾನೆ. ಹಿ ಇಸ್ ನಾಟ್ ಎ ಸ್ಪಿರಿಚುವಲ್ ಮ್ಯಾನ್.
ಅನೇಕರು ಅನ್ನಿಸ್ತಾರೆ ಆತ್ಮಿಕತೆ ಅಂತ ಹೇಳಿದರೆ ಧಾರ್ಮಿಕತೆ ಅಂತ. ಧಾರ್ಮಿಕತೆ ಮತ್ತು ಆತ್ಮಿಕತೆ ಸೇಮ್ ಅಲ್ಲ. ಧಾರ್ಮಿಕತೆ ರಿಲಿಜನ್, ಅದು ಮನುಷ್ಯನು ಮಾಡಿತ್ತು. ಆತ್ಮಿಕತೆ ಅದು ದೇವರ ಸಂಬಂಧ. ಅದಕ್ಕೋಸ್ಕರ ಬಾಯ್ಬಿಡ್ತೆ ಇಹಲೋಕ ವಿಷಯದಲ್ಲಿ ಜ್ಞಾನಿಯಾಗಿರುವವನು ಆತನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಅಂತ ಬೈಬಲ್ ಹೇಳ್ತದೆ. ಯಾಕಂತ ಹೇಳಿದರೆ ಹುಚ್ಚನಾಗಲೆಂದರೆ ಆತ್ಮಿಕವಾಗಿ ಆತನು ತಿಳಿದುಕೊಳ್ಳಲಿ, ಯಾರು ತನ್ನನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಲಿ, ಎಚ್ಚರವಾಗಿರಲಿ, ತನ್ನನ್ನೇ ತಾನು ಮೋಸ ಮಾಡದಂತೆ. ಇಹಲೋಕ ವಿಷಯದಲ್ಲಿ ಜ್ಞಾನಿಯಾಗಿರುವವನು ಬೈಬಲ್ ಹೇಳ್ತದೆ ಆತನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಅಥವಾ ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ? ಕ್ರೈಸ್ಟ್ ಇಸ್ ಅವರ್ ವಿಸ್ಡಮ್. ಕ್ರಿಸ್ತನೇ ನಮ್ಮ ಜ್ಞಾನಿಯಾಗಿದ್ದಾನೆ, ಜ್ಞಾನವಾಗಿದ್ದಾನೆ. ಕ್ರಿಸ್ತನೇ ನಮ್ಮ ಜೀವವಾಗಿದ್ದಾನೆ. ಕ್ರಿಸ್ತನೇ ನಮ್ಮ ಬಿಡುಗಡೆ ಆಗಿದ್ದಾನೆ. ಕ್ರಿಸ್ತನೇ ನಮ್ಮ ಪುನರುತ್ಥನಾಗಿದ್ದಾನೆ. ಕ್ರಿಸ್ತನೇ ನಮ್ಮ ವಿಮೋಚನೆ ಆಗಿದ್ದಾನೆ. ಕ್ರಿಸ್ತನೇ ನಮ್ಮ ಶುದ್ಧೀಕರಣವಾಗಿದ್ದಾನೆ. ಕ್ರಿಸ್ತನೇ ನಮ್ಮ ಮಾರ್ಗ ಮತ್ತು ಜೀವ ಸತ್ಯವಾಗಿದ್ದಾನೆ. ಪ್ರೈಸ್ ಗಾಡ್. ನಿಮ್ಮ ಆತ್ಮಿಕ ಮನುಷ್ಯನು ದೇವರ ಅನ್ಯೋನ್ಯತೆಗೆ ಆತನು ಸೇರುತ್ತಾನೆ. ಓಕೆ, ಈ ಈ ಬೈಬಲ್ ಹೇಳ್ತದೆ ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಆತನು ಬೇಡವೆನ್ನುತ್ತಾನೆ. ಯಾಕೆ? ಮುಂದೆ ಅಲ್ಲಿ ಬರೆಯಲ್ಪಟ್ಟಿದೆ, 14ನೇ ವಚನದಲ್ಲಿ ನಾನು ಓದ್ತೇನೆ. ಫಸ್ಟ್ ಕೊರಿಂಥಿಯನ್ 2:14. ಪ್ರಾಕೃತ ಮನುಷ್ಯನು ಅಂದರೆ ಬೋರ್ನ್ ಅಗೇನ್ ಆಗದವನು, ಹೊಸದಾಗಿ ಹುಟ್ಟದವನು. ಪ್ರಾಕೃತ ಮನುಷ್ಯನು ಅಂದರೆ ದೇವರಾತ್ಮ ಇಲ್ಲದವನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಮೇ ಬಿ ಆತನು ಲೌಕಿಕವಾಗಿ ಏ ಲೋಕದಲ್ಲಿ ತುಂಬ ಜ್ಞಾನಿಯಾಗಿರ್ಬೋದು. ಮೇ ಬಿ ಈಸ್ ಎ ಡಾಕ್ಟರ್, ಇಂಜಿನಿಯರ್, ಲಾಯರ್ ಅಥವಾ ಹೈಲಿ ಎಜುಕೇಟೆಡ್. ಅದಲ್ಲೇನು ತಪ್ಪಿಲ್ಲ, ನೀನು ಏ ಲೋಕ ವಿಷಯದಲ್ಲಿ ಜ್ಞಾನಿಯಾಗಿದ್ದರೆ ಅದಲ್ಲೇನು ತಪ್ಪಿಲ್ಲ. ನೀನು ವೈದ್ಯನಾಗಿದ್ದಿ, ಲಾಯರ್ ಆಗಿದ್ದಿ, PhD ಆಗಿದ್ದಿ, ಇಂಜಿನಿಯರ್ ಆಗಿದ್ದಿ, ಯಾರೇ ಆಗಿದ್ದು ಅದರಲ್ಲೇನು ತಪ್ಪಿಲ್ಲ. ದಟ್ ಇಸ್ ಅ ಗುಡ್. ಈ ಲೋಕದಲ್ಲಿ ನೀನು ಎಜುಕೇಟ್ ಆಗಿದ್ದಿ, ಅನೇಕರಿಗೆ ನೀನು ಆಶೀರ್ವಾದವಾಗಿರುತ್ತೆ. ಬಟ್ ಯಾವಾಗ ನೀನು ಆತ್ಮಿಕವಾಗಿ ಏಳುತ್ತಿ, ಆತ್ಮಿಕ ಜ್ಞಾನದಲ್ಲಿ ಏಳುತ್ತಿ, ನೀನು ಎರಡೂ ಸಂಗತಿಗಳಲ್ಲಿ ಎಕ್ಸಲೆಂಟ್ ಆಗಿ ಫಂಕ್ಷನ್ ಆಗುತ್ತೆ. ಅದಕ್ಕೆ ಬೈಬಲ್ ಹೇಳ್ತದೆ ಕೇವಲ ಇಹಲೋಕದ ಜ್ಞಾನವನ್ನು ಹಿಡ್ಕೊಂಡು ಆತ್ಮಿಕ ವಿಷಯದಲ್ಲಿ ನೀನು ಅಜ್ಞಾನಿ ಆದರೆ ನಿನ್ನ ಅನೇಕ ಪ್ರಾಬ್ಲಮ್ಗಳಿಗೆ ನಿನಗೆ ಸೊಲ್ಯೂಷನ್ ಸಿಗುವುದಿಲ್ಲ. ನೀನು ಕೇವಲ ಸೊಲ್ಯೂಷನನ್ನು ನ್ಯಾಚುರಲ್ ಹುಡುಕುತ್ತಿ, ಅದರ ಬುಡ ಪ್ರಾಬ್ಲಮ್ ನನಗೆ ಗೊತ್ತಾಗೋದಿಲ್ಲ. ಯಾವಾಗ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ನೀನು ಬೌರ್ನಗೇನು ಆಗುವುದಿಲ್ಲ ಅಂತ ಹೇಳಿದರೆ, ದೇವರಾತ್ಮ ನಿನ್ನಲ್ಲಿ ವಾಸ ಮಾಡೋದಿಲ್ಲ ಅಂತ ಹೇಳಿದರೆ ನಿನಗೆ ಆತ್ಮಿಕ ವಿಷಯಗಳು ಅದು ಹುಚ್ಚು ಮಾತಾಗಿ ಕಾಣ್ತವೆ. ಸಿ, ಪ್ರಾಕೃತ ಮನುಷ್ಯನು ದೇವರಾತ್ಮ ವಿಷಯಗಳು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಅವನು ಅವುಗಳನ್ನು ಗ್ರಹಿಸುವುದಿಲ್ಲ, ಅವು ಅವನಿಗೆ ಗೊತ್ತಾಗುವುದಿಲ್ಲ, ಅದು ಅವನಿಗೆ ತಿಳುವಳಿಕೆಗೆ ಬರುವುದಿಲ್ಲ, ಅದು ಅವನಿಗೆ ಗೊತ್ತಾಗುವುದಿಲ್ಲ, ಅದನ್ನು ಅದನ್ನು ತಿಳಿಯುವುದಿಲ್ಲ. ಹಿ ಕೆನಾಟ್ ಅಂಡರ್ಸ್ಟ್ಯಾಂಡ್. ಓಕೆ, ನಾವು ನೋಡ್ತೇವೆ ಅದೇ ವಚನವನ್ನು ಪುನಃ ಓದುವ 3:18. ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ, 1 Corinthians 3:18, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆ ಎಂದು ಭಾವಿಸಿಕೊಳ್ಳುವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾಕಂದರೆ ಈ ಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿ ಹಿಡಿದುಕೊಳ್ಳುತ್ತಾನಂತಲೂ, ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳಿಕೊಳ್ಳುತ್ತಾನೆಂದು ಬರೆದಿದೆಯಲ್ಲ ಬೈಬಲ್ ಹೇಳ್ತದೆ. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ, ಯಾಕಂದರೆ ಸಮಸ್ತವು ನಿಮ್ಮದು. ಮನುಷ್ಯ ಮಾತ್ರದವರ ವಿಷಯದಲ್ಲಿ ಉಬ್ಬಿಕೊಳ್ಬೇಡ್ರಿ. ಮನುಷ್ಯ ಮಾತ್ರ, ಕೆಲವರು ಮನುಷ್ಯ ಮಾತ್ರ, ದೇ ಆರ್ ನಾಟ್ ಸ್ಪಿರಿಟ್. ಅವರು ಮನುಷ್ಯ ಮಾತ್ರ, ದೇ ಡೋಂಟ್ ನೋ ಸ್ಪಿರಿಚುವಲ್ ಥಿಂಗ್ಸ್. ಅವರಿಗೆ ಆತ್ಮಿಕ ವಿಷಯಗಳು ಗೊತ್ತಿಲ್ಲ. ದ ಸ್ಪಿರಿಚುವಲ್ ವರ್ಲ್ಡ್ ಈಸ್ ಅ ಗ್ರೇಟರ್ ದನ್ ನ್ಯಾಚುರಲ್ ವರ್ಲ್ಡ್. ಆತ್ಮಿಕ ಸಂಗತಿಗಳು ಸ್ವಾಭಾವಿಕ ಸಂಗತಿಗಳಿಗೆ ಜನ್ಮ ಕೊಡುತ್ತವೆ, ಗಿವ್ ಬರ್ತ್. ಸ್ಪಿರಿಚುವಲ್ ಥಿಂಗ್ಸ್, ಆತ್ಮಿಕ ವಿಷಯಗಳು, ಆತ್ಮಿಕ ಸಂಗತಿಗಳು ಸ್ವಾಭಾವಿಕ ಸಂಗತಿಗಳನ್ನು ಹುಟ್ಟು ಹಾಕುತ್ತವೆ, ಬರ್ತ್ ಮಾಡುತ್ತವೆ, ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಓಕೆ,
ಯಾವುದೇ ಒಂದು ಪ್ರೊಫೆಷನ್ನಲ್ಲಿ ಇರುವುದಾದರೆ, ನಿನ್ನ ಆತ್ಮಿಕವಾಗಿ ನೀನು ಹೇಳುವುದಾದರೆ, ನ್ಯಾಚುರಲ್ ಸಂಗತಿಗಳಲ್ಲಿ ಯು ವಿಲ್ ಬಿ ಎಕ್ಸಲೆಂಟ್ ವ್ಯಕ್ತಿಯಾಗಿರುತ್ತೆ. ಓಕೆ, ಎಕ್ಸಲೆಂಟ್ ರಿಸಲ್ಟನ್ನು ನಿನ್ನ ಮೂಲಕ ದೇವರು ಪ್ರೊಡ್ಯೂಸ್ ಮಾಡುತ್ತಾನೆ. ಯು ವಿಲ್ ಬಿ ಎ ಗ್ರೇಟ್ ಬ್ಲೆಸ್ಸಿಂಗ್, ನೀನು ಅನೇಕರಿಗೆ ಆಶೀರ್ವಾದವಾಗುತ್ತೆ. ದಟ್ ಮೀನ್ಸ್ ನೀನು ಏನು ಎಜುಕೇಷನ್ ಇದೆ, ಇಹಲೋಕದ ಜ್ಞಾನ ಏನಿದೆ, ಅದರಲ್ಲಿ ದೇವರು ನಿಮಗೆ ಎಕ್ಸಲೆಂಟ್ ಆಗಿ ಮಾಡುತ್ತಾನೆ. ನೀನು ಎಕ್ಸಲೆಂಟ್ ಲಾಯರ್, ಎಕ್ಸಲೆಂಟ್ ಡಾಕ್ಟರ್, ಎಕ್ಸಲೆಂಟ್ ಇಂಜಿನಿಯರ್, ಎಕ್ಸಲೆಂಟ್ ಆರ್ಕಿಟೆಕ್ಚರ್, ಎಕ್ಸಲೆಂಟ್ ಪೊಲಿಟಿಷಿಯನ್, ಎಕ್ಸಲೆಂಟ್ ಎಲ್ಲದರಲ್ಲಿಯೂ ನೀನು ಎಕ್ಸಲೆಂಟ್ ಆಗಿರುತ್ತೆ, ಬಿಕಾಸ್ ಯು ಆರ್ ಎ ಸ್ಪಿರಿಚುವಲ್ ಮ್ಯಾನ್. ನಾವು ನೋಡ್ತೇವೆ ಡೇವಿಡ್ ಆತನ ಆತ್ಮಿಕ ವಿಷಯದಲ್ಲಿ ಬಹಳ ಎಚ್ಚರವಾಗಿದ್ದ ಆತನು. ಆದ ಕಾರಣ ಹಿ ವಾಸ್ ಅ ಎಕ್ಸಲೆಂಟ್ ಕಿಂಗ್. ಡೇನಿಯಲ್ ನಾವು ನೋಡ್ತೇವೆ, ಆತನು ಬ್ಯಾಬಿಲೋನಿಗೆ ಹೋದಲೂ ಕೂಡ ದೇವರ ಆತ್ಮನು ಆತನಲ್ಲಿ ಇದ್ದ ಕಾರಣ ಆತನು ಎಕ್ಸಲೆಂಟ್ ವ್ಯಕ್ತಿಯಾಗಿದ್ದ. ಜೋಸೆಫನಲ್ಲಿ ಆತನು ಆತ್ಮಿಕ ವಿಷಯದಲ್ಲಿ ಸೀರಿಯಸ್ ಆಗಿದ್ದ ಕಾರಣ ಆತನು ಎಕ್ಸಲೆಂಟ್ ಮಿನಿಸ್ಟರ್ ಆದ. ಎಲ್ಲವನ್ನು ವಿಸ್ಡಮ್ನಿಂದ ಐಗುಪ್ತ ದೇಶದ ಇಕಾನಮಿಯನ್ನು ಆತನು ಚೇಂಜ್ ಮಾಡಿಬಿಟ್ಟ. ದೇವ ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ, ಯಾವ ಕ್ಷೇತ್ರದಲ್ಲಿ ಇಟ್ಟಿದ್ದಾನೆ? ಮೇ ಬಿ ಎ ಟೀಚರ್, ಯು ಮೇ ಬಿ ಎ ಪ್ರಿನ್ಸಿಪಲ್, ಮೇ ಬಿ ಎ ಲಾಯರ್, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಯಾವ ಏರಿಯಾದಲ್ಲಿ ಇರ್ಬೋದು, ದೇವರು ನಿಮ್ಮನ್ನು ಎಕ್ಸಲೆಂಟ್ ಆಗಿ ಮಾಡುತ್ತಾನೆ. ಅದಕ್ಕೆ ಬಾಯ್ಬಿಡುತ್ತೆ, ಇಹಲೋಕ ಜ್ಞಾನ ವಿಷಯದಲ್ಲಿ ಯಾರೂ ಹಿಗ್ಗಬಾರದು, ಸಮಸ್ತವು ನಿಮ್ಮದು. ಮನುಷ್ಯ ಮಾತ್ರದವರಲ್ಲಿ ಯಾರೂ ಹಿಗ್ಗಬೇಡ್ರಿ, ಸಮಸ್ತವು ನಿಮ್ಮದು. ದೇವರು ಕ್ರಿಸ್ತನಲ್ಲಿ ಸಮಸ್ತವನ್ನು ನಮಗೆ ಅನುಗ್ರಹ ಮಾಡಿದ್ದಾನೆ. ಬ್ಲೆಸ್ಸೆಡ್ ಬಿ ದ ಫಾದರ್ ಆಫ್ ಅ ಲಾರ್ಡ್ ಜೀಸಸ್ ಹೂ ಹಸ್ ಬ್ಲೆಸ್ಸೆಡ್ ಆದ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕೊಡಲ್ಪಟ್ಟಿದೆ. ಆತ್ಮಿಕ ಆಶೀರ್ವಾದಗಳು ಅದು ಸ್ವಾಭಾವಿಕ ಸಂಗತಿಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಅದಕ್ಕೆ ಯೇಸು ಹೇಳಿದ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡ್ರಿ, ಇದರ ನಂತರ ಎಲ್ಲವೂ ನಿಮಗೆ ದೊರಕಲ್ಪಡುವುದು, ಎಲ್ಲವೂ ನಿಮಗೆ ಹಿಂಬಾಲಿಸುವುದು. ನ್ಯಾಚುರಲ್ ಸಂಗತಿಗಳು ಅದು ನಿಮಗೆ ಪ್ರೊಡ್ಯೂಸ್ ಮಾಡ್ತದೆ, ಉತ್ಪನ್ನ ಮಾಡುತ್ತದೆ. ದ ಜಾಯ್, ದ ಪೀಸ್, ದ ಪೇಷನ್ಸ್, ದ ಪ್ರೊಟೆಕ್ಷನ್, ದ ಫೇವರ್, ಎವ್ರಿಥಿಂಗ್, ಪ್ರತಿಯೊಂದರಲ್ಲಿ ನೀನು ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಕೇವಲ ಏಲೋಕ ಜ್ಞಾನ ವಿಷಯದಲ್ಲಿ ಜ್ಞಾನಿಯಾಗಿರುವವನು ತನ್ನನ್ನು ತಾನು ಮೋಸಗೊಳಿಸ್ತಿರಲಿ. ನಿನ್ನ ಏಲೋಕದ ಜ್ಞಾನಕ್ಕೆ ಸ್ಪಿರಿಚುವಲ್ ನಾಲೆಜನ್ನು ಆ್ಯಡ್ ಮಾಡು, ಆತ್ಮಿಕತೆಯಲ್ಲಿ ಹೇಳು, ನೀನು ಅನೇಕರಿಗೆ ಆಶೀರ್ವಾದವಾಗುತ್ತೆ. ಕೇವಲ ಆತ್ಮಿಕ ಸಂಗತಿಗಳನ್ನು ನೆಗ್ಲೆಕ್ಟ್ ಮಾಡಿ, ಆತ್ಮಿಕ ಸಂಗತಿಗಳನ್ನು ರಿಜೆಕ್ಟ್ ಮಾಡಿ, ಕೇವಲ ಇಹಲೋಕದ ವಿಷಯದಲ್ಲಿ ನೀನು ಹೆಚ್ಚಳ ಪಟ್ಟರೆ, ದಟ್ ಈಸ್ ಕಾಲ್ ಪ್ರೈಡ್. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಪ್ರೈಡ್ ಈಸ್ ಲೈಸ್ ಆಫ್ ದ ಡೆವಿಲ್. ಅಂದರೆ ನೀನು ನಿನ್ನ ಮೇಲೆ ಭರವಸೆ ಇಡುವಂಥದ್ದು, ನಿನ್ನ ಪಾಸ್ಟಿನ ಮೇಲೆ ಭರವಸೆ ಇಡುವಂಥದ್ದು, ನಿನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಮೇಲೆ ಭರವಸೆ ಇಡುವಂಥದ್ದು, ಅಥವಾ ಯಾವ ಮನುಷ್ಯರ ಮೇಲೆ ಕಾನ್ಫಿಡೆನ್ಸ್ ಇಡುವಂಥದ್ದು, ತಪ್ಪಿಲ್ಲ. ಬಟ್ ಮನುಷ್ಯರು ಇವತ್ತು ಇದ್ದವನು ನಾಳೆ ಚೇಂಜ್ ಆಗಬಹುದು, ಬಟ್ ದೇವರು ಚೇಂಜ್ ಆಗುವುದಿಲ್ಲ. ಬಟ್ ಚೇಂಜ್ ಆದ ವ್ಯಕ್ತಿಯನ್ನು ದೇವರ ಮೇಲೆ ನಂಬಿಕೆ ಇಟ್ಟರೆ ಆ ವ್ಯಕ್ತಿಯನ್ನು ಸರಿ ಮಾಡಲಿಕ್ಕೆ ದೇವರಿಗೆ ಗೊತ್ತಿದೆ. ರಾಜನ ಸಂಕಲ್ಪಗಳು ಯಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ, ಆತನು ತನಗೆ ಬೇಕಾದ ಕಡೆಯಲ್ಲಿ ತಿರುಗಿಸ್ತಾನೆ. ಯಾವಾಗ ನೀನು ದೇವರ ಮೇಲೆ ನಂಬಿಕೆ ಇಟ್ಟು ನೀನು ಎಲ್ಲಿ ಕೆಲಸ ಮಾಡ್ತೀಯೋ, ಎಲ್ಲಿ ನಿನ್ನ ಕಲಿಗಿದ್ದಾರೋ, ನಿನ್ನ ಬಾಸ್ ಇದ್ದಾನೋ, ಅವರೆಲ್ಲರ ಸಂಕಲ್ಪಗಳನ್ನು ದೇವರು ತನ್ನ ಹತೋಟಿಗೆ ತರುತ್ತಾನೆ. ಆತನು ಜ್ಞಾನಿಗಳನ್ನು ತನ್ನ ತಂತ್ರಗಳಲ್ಲಿ ಆತನು ಸಿಕ್ಕಿಸಿ ಹಾಕ್ತಾನೆ. ಜ್ಞಾನಿಗಳ ಜ್ಞಾನವನ್ನು ಆತನು ತಳ್ಳಿಬಿಡ್ತಾನೆ, ತನ್ನ ಸೇವಕನ ಮಾತನ್ನು ಆತನು ನೆರವೇರಿಸ್ತಾನೆ. ಪ್ರೇರೇ ಆಲ್ವೇಸ್, ಯಾವಾಗಲೂ ನಿಮ್ಮ ಭರವಸೆ ಕಾಣದ ಲೋಕದಲ್ಲಿರುವ ದೇವರ ಮೇಲೆ. ದಿಸ್ ಇಸ್ ಸ್ಪಿರಿಚುವಲ್ ನಾಲೆಜ್. ಕಾಣದ ಲೋಕದಲ್ಲಿ ದೇವರಿದ್ದಾನೆಂಬಂಥದ್ದು ಸ್ಪಿರಿಚುವಲ್, ನಿನ್ನ ಇಂದ್ರಿಯಗಳು ಹೇಳುವುದಿಲ್ಲ. ಯೇಸು ಹೇಳಿದ, ರೈಟ್, ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಇದು ಆತ್ಮಿಕ ಸ್ಪಿರಿಚುವಲ್ ನಾಲೆಜ್ ಹೇಳ್ತದೆ. ಶಾರೀರಿಕವಾಗಿ ನೋಡಿದರೆ ಎಲ್ಲಿದ್ದಾನೆ ಯೇಸು, ಎಲ್ಲಿದ್ದಾರೆ ದೇವರು, ಎಲ್ಲಿದ್ದಾರೆ ದೇವದೂತರು, ಏನು ಕಾಣೋದಿಲ್ಲ. ಬಟ್ ಇದು ನಾಲೆಜ್ ವಿಲ್ ಬ್ರಿಂಗ್ ಮ್ಯಾನಿಫೆಸ್ಟೇಷನ್. ನಾಲೆಜ್ ವಿಲ್ ಬ್ರಿಂಗ್ ದ ಮ್ಯಾನಿಫೆಸ್ಟೇಷನ್. ನಾಲೆಜ್ ನಿನ್ನ ಆತ್ಮದಲ್ಲಿ ಬಂತು ಅಂತ ಹೇಳಿದರೆ, ಜ್ಞಾನ, ಸ್ಪಿರಿಚುವಲ್ ಜ್ಞಾನ ಬಂತು ಅಂತ ಹೇಳಿದರೆ ಅದು ಮ್ಯಾನಿಫೆಸ್ಟೇಷನ್ ತರ್ತದೆ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಮೊದಲ ಪಾಠ ಅಂತ ಬೈಬಲ್ ಹೇಳ್ತದೆ.
ಪ್ರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಈ ಲೋಕ ವಿಷಯದಲ್ಲಿ ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಪ್ರೈಸ್ ಗಾಡ್. ಆದ್ದರಿಂದ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇದುವರೆಗೆ ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್, ಕಾಲ್ ಜೀಸಸ್ ಇನ್ ಯೂರ್ ಹಾರ್ಟ್, ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ಇವತ್ತು ವಾಕ್ಯದ ಮೂಲಕ ಮಾತಾಡಿದಿ. ಯಾರು ಇಹಲೋಕ ಜ್ಞಾನ ವಿಷಯದಲ್ಲಿ ಯಾರು ತಮ್ಮನ್ನು ಮೋಸಗೊಳಿಸ್ತಂತೆ, ಅವರು ಜ್ಞಾನಿಗಳಾಗುವಂತೆ, ಅವರು ಬುದ್ಧಿವಂತರಾಗುವಂತೆ, ಕರ್ತನ ಕೃಪೆಯನ್ನು ಯಾವಾಗಲೂ ಆತಿಕೊಳ್ಳುವಂತೆ ನಿನ್ನೆಲ್ಲರಿಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ರಿಲೀಸ್ ದ ಅನಾಯಿಂಟಿಂಗ್, ರಿಲೀಸ್ ದ ಪ್ರೊಟೆಕ್ಷನ್. ಇವತ್ತಿನ ಇಡೀ ದಿನವನ್ನು ನಿನ್ನ ಹತೋಟು ತೆಗೆದುಕೋ. ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟಾಗಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7:00 to 7:30 ನೀವು ವೀಕ್ಷಿಸಿರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲಿ ರಿಪೀಟ್ ಆಗಿ ನೀವು ಈ ಕಾರ್ಯಕ್ರಮವನ್ನು ಕೇಳಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೊ, ವರ್ಡ್ ಆಫ್ ವಿಕ್ಟರಿ ಚರ್ಚ್, 7:30 to 8:00 ಪ್ರತಿ ಮುಂಜಾನೆ. ಮತ್ತು ನೀವು ಅದನ್ನು ಇತರರಿಗೆ ಶೇರ್ ಮಾಡಿರಿ. ಯೂಟ್ಯೂಬ್ ಮೂಲಕ ನೀವು ಇತರರಿಗೆ, ನಿಮ್ಮ ಆಪ್ತರಿಗೆ ನೀವು ಶೇರ್ ಮಾಡಬಹುದು. ನೀವೊಂದು ಮಾಧ್ಯಮವಾಗ್ತೀರಿ. ದೇವರ ಪ್ರೀತಿ, ದೇವರ ಜ್ಞಾನವು ಇತರರಿಗೆ ರೀಚ್ ಆಗುವಂತೆ ನೀವು ಅನೇಕರಿಗೆ ಹೆಲ್ಪ್ ಮಾಡುತ್ತೀರಿ. ನಿಮಗೆ ಗೊತ್ತಿಲ್ಲ ಯಾರಿಗೆ ದೇವರ ವಾಕ್ಯ ರೀಚ್ ಆಗ್ತಾ ಅಂತ, ಬಟ್ ಇತರಿಗೆ ಶೇರ್ ಮಾಡಿರಿ. ಓಕೆ, ಅದೇ ರೀತಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಈವ್ನಿಂಗ್ ಪ್ರೇಯರ್ ಇದೆ. ಕೆಲವೊಮ್ಮೆ ಹೆಚ್ಚಾಗಿ ನಾವು ಲೈವ್ ಆಗಿ ನಾನು ಮಾತಾಡ್ತೇನೆ ಸಂಜೆ. ನೀವು ಲೈವ್ ಮೆಸೇಜನ್ನು ಇತರಿಗೆ ಶೇರ್ ಮಾಡಿರಿ. ನೀವು ಅದನ್ನು ನೋಡಿರಿ ಎವ್ರಿಡೇ, ಎವ್ರಿಡೇ ನೋಡುವಂಥ ಕಮಿಟ್ಮೆಂಟ್ ಮಾಡಿರಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೊ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಪೇಜ್ ಇದೆ, ಫೇಸ್ಬುಕ್ ವರ್ಡ್ ಆಫ್ ವಿಕ್ಟರಿ ಅಂತ, ಅದರಲ್ಲಿ ಕೂಡ ನೋಡ್ಬೋದು. ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟರಿ ಡಾಟ್ ಇನ್ ಅಂತ, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಅದೇ ರೀತಿ ದಿನಾಲೂ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಆಮೆನ್, ಯು ಬ್ಲೆಸ್.